ಸೊ ನಿನ್ನೆ ಸಂಚಿಕೆಯಲ್ಲಿ ದುರ್ಗೆ ಬಗ್ಗೆ ಸಾಕಷ್ಟು ತಿಳಿಸಿದ್ರಿ ಗುರುಗಳೇ, ಇವತ್ತು ಲಕ್ಷ್ಮಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಬೇಕು ಲಕ್ಷ್ಮಿ ಜೀವನದಲ್ಲಿ. ಸೊ ಲಕ್ಷ್ಮಿ ಬಗ್ಗೆ ನಮಗೆ ಮಾಹಿತಿಯನ್ನ ವಿಶೇಷವಾಗಿ ಏನ್ ತಿಳಿಸ್ತೀರಾ ಗೊತ್ತಿಲ್ಲ? ಯಾತಕ್ಕೆ ಲಕ್ಷ್ಮಿ ಬಗ್ಗೆ ಅನ್ನೋದಕ್ಕಿಂತ ಮುಂಚೆ ದುರ್ಗೆ ಬಗ್ಗೆ ಇನ್ನೊಂದು ಮಾತುಗಳನ್ನು ಹೇಳ್ಬಿಡ್ತೀನಿ. ಯಾಕೆ ಮೊದಲು ಯಾಕೆ ದುರ್ಗೆಯನ್ನು ನಾವು ಪೂಜೆ ಮಾಡಬೇಕು, ಯಾಕೆ ದುರ್ಗೆಯನ್ನು ಆರಾಧನೆ ಮಾಡಬೇಕು ಅಂತಂದಾಗ, ದುರ್ಗೆ ಏನ್ ಮಾಡ್ತಾಳೆ, ನಮ್ಮ ಮನಸ್ಸಲ್ಲಿ ಇರುವಂತಹ ಅನೇಕ ಈ ಕಲ್ಮಶಗಳು, ಕಲ್ಮಶಗಳು ಅಂದ್ರೆ ಈ ಬ್ಯಾಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಏನಿರುತ್ತೋ ಅದಷ್ಟನ್ನು ಕೂಡ ಕೊಂದು, ಅಂದ್ರೆ ಹೇಳ್ತಾ ಇದ್ನಲ್ಲ ಹೆಂಗಸರೆಲ್ಲ ಎಮ್ಮೆಗಳು ಗಂಡಸರೆಲ್ಲ ಕೋಣಗಳು ಅಂತ ತಂದ್ಬಿಟ್ಟು, ಯಾರಲ್ಲಿ ಆ ತತ್ವಗಳಿರುತ್ತೋ ಆ ಗುಣಗಳಿರುತ್ತೋ ಅದನ್ನೆಲ್ಲನ್ನು ಕೂಡ ಹೋಗ್ಸೋದಕ್ಕೆ ಸಾಧ್ಯ ಆದಂಥದ್ದು ದುರ್ಗೆ ಕೈಲಿ ಮಾತ್ರ. ಸೊ ಹಾಗಾಗಿ ಆ ದುರ್ಗೆಯನ್ನು ನಾವು ಆರಾಧನೆ ಮಾಡ್ತಿದ್ದ ಹೋಗ್ತಿದ್ರೆ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ಇರುವಂತಹ ಅಷ್ಟೂ ಕಲ್ಮಶಗಳು ಹೋಗಿ ನೆಗೆಟಿವ್ ಎನರ್ಜಿಸ್ ಎಲ್ಲ ಹೋಗಿ ಏನಾಗುತ್ತದೆ, ಪಾಸಿಟಿವ್ ಎನರ್ಜಿ ಆಗಿ ಟರ್ನ್ ಆಗುತ್ತೆ. ಯಾವಾಗ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಲಕ್ಷ್ಮಿ ಬರಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಎಲ್ಲರೂ ಏನ್ಕೊಂಡ್ಬಿಡ್ತೀವಿ ಅಂತ, ಲಕ್ಷ್ಮಿ ಅಂತ ತಕ್ಷಣ ಬರೀ ಹಣ 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 ಅಂತ ಸಾಧಾರಣ ನೋಡಿದೆಲ್ಲ. ಶುಕ್ರವಾರದ ತಾಕಿದ ತಕ್ಷಣ ಎಲ್ಲ ಏನ್ ಮಾಡ್ತಾರೆ, ಲಕ್ಷ್ಮಿ ದೇವಸ್ಥಾನಗಳು ಎಲ್ಲಿರ್ತೋ, ಅಮ್ಮನವ್ರ ದೇವಸ್ಥಾನಕ್ಕೆ ಎಲ್ಲಿರ್ತಾರ ಅಲ್ಲೆಲ್ಲ ಹೋಗ್ಬಿಟ್ಟು ಏನ್ ಕೇಳ್ತಾರೆ, ಅಮ್ಮ ತಾಯೆ ಕೊಡು, ಇದ್ ದುಡ್ಡು ಕೊಡು, ಅಷ್ಟು ಕೊಡು, ಅಷ್ಟು ಕೊಡು, ಅಷ್ಟು ಕೊಡು, ಅಷ್ಟು ಕೊಡು ಅಂತ ಕೇಳುವವರಿಗೆಲ್ಲ ಕೊಟ್ಟಿದ್ದಾಳೆ ಅಮ್ಮ, ಖಂಡಿತವಲ್ಲ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಲಕ್ಷ್ಮಿನ ಹೆಂಗ್ ಹೊಲಿಸ್ಕೋಬೇಕು ಅಂತ ಅಂದ್ಬಿಟ್ಟು. ನಮ್ಮ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಲಕ್ಷ್ಮಿನ ಹೆಂಗ್ ಹೊಲಿಸ್ಕೋಬೇಕು ಅಂತ ಹೇಳ್ಕೊಡ್ತಾರೆ. ಅದೇ ನೋಡಿ ನಿನ್ನೆ ಮಹೇಶ್ವರಿ ಅಂತ ಮಾತಾಡಿದ ಹುಡುಗಿ, ಲಕ್ಷ್ಮಿನ ಹೆಂಗ್ ಹೊಲಿಸ್ಕೋಬೇಕು ಅಂತ ಅದನ್ನು ಕೊಟ್ಟಿದ್ದ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಅನೇಕ ಕೆಲಸಗಳ ಕಾರ್ಯಗಳನ್ನ ಮಾಡಿಕೊಂಡು ಇದ್ದಂಥ ಸಾಲವನ್ನೆಲ್ಲ 2 ತಿಂಗಳಲ್ಲಿ ಹೇಳ್ತಾ ಇದ್ದ ಹುಡುಗಿ, ನಂಗೆ ಆಶ್ಚರ್ಯ ಆಯಿತು, ಹಿಂಗಮ್ಮ ಇದು ಅಂತಂದರೆ ಉಂಗುರುಗಳೇ ಇದ್ದಂಥ ಸಾಲದಲ್ಲಿ 70% ತೀರಿಸ್ಬಿಟ್ಟೆ ಗುರುಗಳೇ ನಾನು ಅಂತ ಖುಷಿ ಆಯ್ತು ನಂಗೆ. ಸೊ ಕೊಡೋ ಟೆಕ್ನಿಕ್ಸ್ ನ ಫಾಲೋ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಬಂದೇ ಬರ್ತಲ್ಲ ಸಿ, ಎಲ್ಲದಕ್ಕೂ ಭಗವಂತ ಒಂದು ಸಿಸ್ಟಮ್ ಮಾಡಿ ಇಟ್ಬಿಟ್ಟಿದ್ದಾನೆ. ಆ ಸಿಸ್ಟಮ್ ಅನ್ನು ಯಾರು ಫಾಲೋ ಮಾಡ್ತಾ ಹೋಗ್ತಾ ಇರ್ತಾರೋ ಅವ್ರಿಗೆ ಸಕ್ಸಸ್ 100%. ಸೊ ಇಲ್ಲೇನು ಹೇಳ್ತಾರೆ ಅಂತಂದ್ರೆ, ನಿಜವಾದ ವೆಲ್ತ್ ಏನು ಅಂತಂದ್ರೆ, ಋಷಿಮುನಿಗಳೆಲ್ಲ ಆಗಿನ ಕಾಲದಲ್ಲಿ ಎಲ್ಲ ಋಷಿಮುನಿಗಳೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಂಸಾರಸ್ಥರಲ್ವಾ, ಸಂಸಾರಸ್ಥರಾಗಿದ್ರು ಸನ್ಯಾಸಿಗಳೆಲ್ಲ, ಋಷಿಮುನಿಗಳು ಬಂದು ಸಂಸಾರಸ್ಥರಾಗಿದ್ರು. ಸೊ ಅವರು ಬೇಕಾದದ್ದೆಲ್ಲ ಪಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ, ಮೊದಲು ತಪಸ್ಸು ಕೂತ್ಕೊಳ್ತಾರೆ, ತಪಸ್ಸನ್ನು ಕೂತ್ಕೊಂಡು ಸಾಧನೆಯನ್ನ ಮಾಡ್ತಾ ಭಗವಂತನಲ್ಲಿ ಅವ್ರು ಕೇಳ್ಕೊಳ್ತಾ ಇದ್ದಿದ್ದು ಏನು ಅಂತಂತಂದ್ರೆ, ಒಳ್ಳೆ ಗುಣಗಳನ್ನ ಕೇಳ್ಕೊಳ್ತಾರೆ, ಸದ್ಗುಣಗಳನ್ನ ಕೇಳ್ಕೊಳ್ತಾರೆ, ಸದ್ಗುಣಗಳನ್ನ ನನ್ನಲ್ಲಿ ಹೆಚ್ಚಾಗಿ ಕೊಡು ಭಗವಂತ, ಮತ್ತು ಒಳ್ಳೆ ಜ್ಞಾನವನ್ನ ಕೊಡು, ಮತ್ತು ಒಳ್ಳೆ ಪ್ರಾಪಂಚಿಕದಲ್ಲಿ ನಾನು ಬಾಳೋ ಬದುಕುವಂತ ರೀತಿಯಾದಂತಹ ಜ್ಞಾನವನ್ನ ಕೊಡು, ಇದೆಲ್ಲ ಕೊಟ್ಟಾದ ಮೇಲಿಂದ ನನಗೆ ಬಾಳೋದಕ್ಕೆ ಏನ್ ಬೇಕಾಗುತ್ತೆ, ಮತ್ತೆ ಹಣ ಬೇಕಾಗುತ್ತೆ. ಸೊ ಆ ವೆಲ್ತ್ ಅನ್ನ, ಆ ಐಶ್ವರ್ಯವನ್ನ ಆಮೇಲೆ ಕೊಡು ನನಗೆ, ಮೊದಲು ನನಗೆ ಕೊಡಬೇಕಾಗಿರೋದು ಏನು ಅಂತಂದ್ರೆ ನನಗೆ, ಸೊ ನಿಜವಾದ ನನ್ನ ಮೇಲೆ ನನಗೆ ಒಂದು ನಿಯಂತ್ರಣ ಬೇಕು, ಸೊ ನನ್ನ ಮೇಲೆ ನನಗೊಂದು ಹಿಡಿತ ಬಿರಬೇಕು, ಇದಾದ್ಮೇಲಿಂದ ನನಗೆ ಪ್ರೀತಿ ಪ್ರೇಮ ಕರುಣೆ ದಯೆ ಇದನ್ನೆಲ್ಲಾನು ಕೊಡು, ಇದೆಲ್ಲ ಯಥೇಚ್ಛವಾಗಿ ನನ್ನೆಲ್ಲ ಬಂದಾದ ಮೇಲಿಂದ ಹಣವನ್ನ ಕೊಡು ಅಂತಂದ ಕೇಳ್ತಾರೆ. ಸೊ ನೋಡಿದಿರಾ, ಯಾರಿಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ, ಶಿಸ್ತಿಲ್ಲ, ನಿಯಮಬದ್ಧವಾಗಿಲ್ಲ, ಅವ್ರಿಗೆ ಎಷ್ಟೇ ಹಣ ಬಂದರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, 4 ದಿನ ಹಾಗೆಲ್ಲ ಬರೋ ನೋಡ್ತಾವೆ, ಈಗೆಲ್ಲ ಲಾಟ್ರಿಗಳು ಇದೆಯೋ ಗೊತ್ತಿಲ್ಲ ನಂಗೆ. ಸೊ ಹಾಗೆಲ್ಲ ಲಾಟ್ರಿ ಹೊಡ್ಕೊಂಡು ರೆಡ್ಡಿಕ್ಕಿದ್ದಂಗೆ ಲಾಟ್ರಿ ಹೊಡ್ಕೊಂಡಿದ ತಕ್ಷಣ ಎಲ್ಲ ಸೂಟು ಬೂಟು ಹಾಕೊಂಡು, ಏ ತರ್ಲಾ ಆತಕ್ಕಂತ ಕಾರು, ಯಾ ಎತ್ಲಾ ಎಷ್ಟೋ ಇದು ಕಾರು, ಹಾ 20 ಲಕ್ಷನ, ಏ ತಾಂಬರ್ಲ ಅಂತ ಅಂದ್ಕೊಂಡು ಕಾರೆಲ್ಲ ಸುತ್ತಾಡ್ಕೊಂಡು ಮಾಡ್ಕೊಂಡು ಉಂಡಾಡಿ ಗುಂಡಿರ್ತಾರೆ, ತುಚ್ಕೊಬಿಟ್ಟು 1 ವರ್ಷ 2 ವರ್ಷ ಮತ್ತೆ ಅದೇ ಚಡ್ಡಿ ಹಾಕೊಂಡು ಅದೇ ಮೋಟ್ ಬಿಡಿ ಹೊಡ್ಕೊಂಡು ಹೋಗ್ತಾ ಇದ್ದು. ಯಾಕೆ ಅವ್ರಿಗೆ ಜ್ಞಾನ ಇಲ್ಲ, ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ಒಂದು ನಿಯಂತ್ರಣ ಇಲ್ಲ. ಸೊ ಇದಿಲ್ದಿರೋರಿಗೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು, ಭಗವಂತ ಎಲ್ರಿಗೂ ಕೂಡ ಯೋಗ ಕೊಡಲ್ಲ, ಕೊಟ್ರೆ ನಾವು ಭಗವಂತ ನನಗೆ ಏನಾದ್ರು ಯೋಗ ಕೊಟ್ಟರೆ ನಾನು ನನ್ನ ಯೋಗ್ಯತೆಯನ್ನು ಬೆಳೆಸ್ಕೋಬೇಕು, ನನ್ನ ಯೋಗ್ಯತೆ ನಾನು ಬೆಳೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕೊಟ್ಟರು ಯೋಗವನ್ನು ಕಿತ್ಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ಫಸ್ಟು ಏನೇನು ಮಾಡ್ಕೊಳ್ತಾರೋ, ಫಸ್ಟು ಯೋಗ್ಯತೆಯನ್ನು ಬೆಳೆಸ್ಕೊಳ್ತಾರೋ, ಆಮೇಲೆ ಯೋಗವ ತನ್ನಷ್ಟಕ್ಕೆ ತಾನು ಬಯಸ್ಕೊಂಡು ಬರೋದು. ಅದಕ್ಕೆ ಇವರು ಬಹಳ ಚೆನ್ನಾಗಿ ಹೇಳ್ತಾರೆ, ಯಾರು ನಮ್ಮ ಶಂಕರಾಚಾರ್ಯರು, ಷಟ್ ಸಂಪತ್ತಿ ಅಂತ ಕೊಡೋರು ವಿವೇಕ ಚೂಡಾಮಣಿಯಲ್ಲಿ ಕೊಟ್ಟಿದ್ದಾರೆ. ಏನಂತಾರೆ, ಷಟ್ ಸಂಪತ್ತಿ ಅಂದರೆ 6 ಸಂಪತ್ತಿಗಳು ನನಗಿರಬೇಕು, 6 ಸಂಪತ್ತಿಗಳಂದ್ರೆ 6 ಸಂಪತ್ತು ನನ್ನಲ್ಲಿ ಇರಬೇಕು, ಇದಿಷ್ಟು ಇತ್ತು ಅಂತಂದರೆ ಲಕ್ಷ್ಮಿ ತನ್ನಷ್ಟಕ್ಕೆ ತಾನು ಹೊಲ್ದು ಬರ್ತಾಳೆ ಅಂತ. ಸೊ ಆ ಷಟ್ ಸಂಪತ್ತಿಗಳು ಏನಂತಂದರೆ, ಒಂದು ಪ್ರಶಾಂತವಾದಂಥ ಮನಸ್ಸು, ಪ್ರಶಾಂತವಾಗಿರೋ ಮನಸ್ಸು ಯಾವಾಗೂ ಕೂಡ ಪ್ರಶಾಂತವಾಗಿದ್ದಾಗ ಏನಾಗುತ್ತೆ, ಲಕ್ಷ್ಮಿ ನಮ್ಮ ಕಡೆ ಹೊಂದು ಬರ್ತಾಳೆ. ಸೊ ಬೇರೆ ಯಾವಾಗ ಅವಕಾಶ ಸಿಕ್ಕಿದಾಗ ಮಾತಾಡ್ತೀನಿ, ಯಾಕೆ ವಿಷ್ಣು ಹತ್ರ ಮಾತ್ರ ಲಕ್ಷ್ಮಿ ಇರೋದು, ಬೇರೆಯವ್ರ ಹತ್ರ ಇಲ್ಲ, ಖಂಡಿತವಲ್ಲೂ ತಿಳಿಸೋಣ ಅದೊಂದ್ಸಲ. ಸೊ ಇದೊಂದು ಬೇಕಾಗುತ್ತೆ, ಅದಾದ್ಮೇಲಿಂದ ನನ್ನ ಮೇಲೆ ನನಗೊಂದು ಕಂಟ್ರೋಲ್ ಇರಬೇಕು, ಅದಾದ್ಮೇಲಿಂದ ಪ್ರತ್ಯಾಹಾರ, ನಾನು ಅನೇಕ ವಿಚಾರಗಳಲ್ಲಿ ಸದಾ ನನ್ನ ಮನಸ್ಸನ್ನು ಎಲ್ಲೆಲ್ಲೋ ಬಿಟ್ಟಿರ್ತೀನಿ, ಅದನ್ನೆಲ್ಲಾನು ಕೂಡ ನಾನು ವಾಪಸ್ ತಗೊಳ್ಳೋ ಅಂತ, ಅಂದರೆ ಈ ಆಮೆ ಥರ ಈ ವಿಚಾರಗಳನ್ನೆಲ್ಲ ಎಳ್ಕೋಬೇಕು ಅಂತಂದಾಗ, ಬೇಡ ಅಂತಂದಾಗ ನನ್ನನ್ನು ನಾನು ಆ ವಿಚಾರಗಳಿಂದ ನನ್ನನ್ನು ನಾನು ವಿಮುಕ್ತನಾಗಿ ಮಾಡ್ಕೋಬೇಕಾಗತ್ತೆ. ಅದಾದ ಮೇಲಿಂದ ನನ್ನಲ್ಲಿ ಬೆಳೆದಿರುವಂಥ ಈ ಅನೇಕ ಒಂದು ಇದಿರುತ್ತಲ್ಲ, ಇನ್ನು ದುರ್ಗುಣಗಳಿರುತ್ತೆ ಅಥವಾ ದುರಾಭ್ಯಾಸಗಳಿರುತ್ತೆ, ಇದನ್ನೆಲ್ಲ ವರ್ಜನೆ ಮಾಡುವಂಥ ಒಂದು ಗುಣವನ್ನು ನನ್ನಲ್ಲಿ ನಾನು ಬೆಳೆಸ್ಕೋಬೇಕು. ಅದಾದಮೇಲೆ ಆ ನಂಬಿಕೆ ಯಾವುದು, ಆ ಶಕ್ತಿಯ ಮೇಲೆ ನಂಬಿಕೆ ಒಂದು ಇಟ್ಕೋಬೇಕಾಗುತ್ತೆ. ಸೊ ಆ ನಂಬಿಕೆಯನ್ನು ಇಟ್ಕೊಂಡಾದ್ಮೇಲೆ ಯಾರಲ್ಲಿ ಆ ಏಕಾಗ್ರತೆ ಮೂಡುತ್ತೋ ಅವರಲ್ಲಿ ಲಕ್ಷ್ಮಿ 100% ಬಂದೇ ಬರ್ತಾಳೆ ತಾಯಿ. ಸೊ ಮನಸ್ಸನ್ನು ಕಾಮ್ ಮಾಡ್ತೀವಲ್ಲ, ಮನಸ್ಸನ್ನು ಕಾಮ್ ಆಗಿ ಪ್ರಶಾಂತವಾಗಿ ಇಟ್ಕೊಂಡು ಸದಾ ಸದ್ವಿಚಾರಗಳನ್ನ ಯೋಚನೆ ಮಾಡೋ ರೀತಿಯಲ್ಲಿ ನಮ್ಮ ಮನಸ್ಸನ್ನು ತಯಾರಿ ಮಾಡೋದಿರುತ್ತಲ್ಲ, ಅದೇ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋಂಥ ಮಹತ್ತರವಾದಂಥ ಒಂದು ಮಂತ್ರ. ಎಷ್ಟೊಂದು ಜನಕ್ಕೆ ಇದು ಗೊತ್ತಿರೋದಿಲ್ಲ, ಗೊತ್ತಿಲ್ಲ, ಕಾಸು 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 ಪಣಂ ದುಡ್ಡು ಮನಿ ಮನಿ ಡಬ್ಬು ಎಲ್ಲ ಗಬ್ಬು.
ಸೊ ಮನೇಲಿ ಯಾವಾಗ ನಮ್ಮ ಮನಸ್ಸಿನಲ್ಲಿ ಅಷ್ಟೊಂದು ಗಬ್ಬಿರುತ್ತೋ ಡಬ್ಬು ಬರಲ್ಲ. ಡಬ್ಬು ಅಂತಂದ್ರೆ ತೆಲುಗು ಡಬ್ಬು ಅಂತಂದ್ರೆ ದುಡ್ಡು. ಸೊ ಏನಾಗುತ್ತೆ ಅಂತಂದ್ರೆ ನಮ್ಮ ಮನಸ್ಸಲ್ಲಿರುತ್ತೆ ಈ ಕಬ್ಬನ್ನ ತೆಗೆದಾಗ ನಿಜವಾದ ಡಬ್ಬು ಬರುತ್ತದೆ. ಸೊ ಆ ಡಬ್ಬು ಬರಬೇಕು ಅಂತಂದ್ರೆ ಮನಸ್ಸಲ್ಲಿರೋ ಕಲ್ಮಶಗಳನ್ನ ತೆಗಿಬೇಕು. ಈ ಒಂದು ನವರಾತ್ರಿ ಏನಿದೆಯಲ್ಲ, ಇದು ನಿಜವಾಗ್ಲೂ ಪುಣ್ಯವಾದಂತಹ ಕಾಲ. ಇದನ್ನ ಇಷ್ಟನ್ನು ಕೂಡ ಯಾವ್ದದಲ್ಲಿ ತಿಳಿಸಿದ್ರೆ, ವೇದದಲ್ಲಿ ತಿಳಿಸಿದೆ. ವೇದದಲ್ಲಿ ಎಷ್ಟು ಚೆನ್ನಾಗಿ ತಿಳಿಸಿದ್ರೆ, ಮೊಟ್ಟ ಮೊದಲನೇದಾಗಿ ನೀನ್ ಮಾಡ್ಕೋಬೇಕಾಗಿರೋದು ನಿನ್ನಲ್ಲಿರುವಂತಹ ಆ ನೆಗೆಟಿವ್ ಥಾಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ತೆಗೆದಾಕು. ದುರ್ಗುಣ ಏನಿರುತ್ತೆ ಅದನ್ನೆಲ್ಲ ತೆಗೆದಾಕು. ತೆಗೆದಾಕ್ಮೇಲೆ ಏನಾಗುತ್ತೆ ಅಂದ್ರೆ ನಿನ್ನ ಮೈ ಮತ್ತು ಮನಸ್ಸು ಮತ್ತು ನಿಮ್ಮ ಆತ್ಮದಲ್ಲಿ ಪ್ಯೂರಿಟಿ ಬರುತ್ತೆ. ಸೊ ಪ್ಯೂರಿಟಿ ಬಂದಾದ್ಮೇಲಿಂದ ಒಳ್ಳೆ ಸದ್ಗುಣಗಳನ್ನ ನಾನು ಅಳವಡಿಸ್ಕೊಳ್ತೀನಿ. ಸದ್ಗುಣಗಳನ್ನ ಅಳವಡಿಸ್ಕೊಂಡಾದಾಗ ಲಕ್ಷ್ಮಿ ತನ್ನಷ್ಟಕ್ಕೆ ತಾನು ಹೊಲ್ದು ಬರ್ತಾಳೆ. ಸೊ ಈ ಲಕ್ಷ್ಮಿ ಬಂದಂತ ಲಕ್ಷ್ಮಿನ ಯಾವ ರೀತಿಯಲ್ಲಿ ನಾನು ಸದುಪಯೋಗ ಪಡಿಸ್ಕೋಬೇಕು ಅಂತ ಅನ್ನದಾಗ ಸರಸ್ವತಿ ಬರ್ತಾಳೆ, ನಾಲೆಡ್ಜ್ ಕೊಡ್ತಾಳೆ. ಈ ರೀತಿಯೆಲ್ಲ ನಿನಗೆ ಬೇಕಾದದನ್ನು ಬಳಸ್ಕೊಂಡು ಈ ನುಡಿದಿದ್ದನ್ನು ಸಮಾಜಕ್ಕೆ ಕೊಡು ಅಂತ ಹೇಳುವಂಥವ್ಳು ಲಕ್ಷ್ಮಿ ಬರ್ತಾಳೆ. ಸರಸ್ವತಿ ಬಂದು ಇದನ್ನೆಲ್ಲನೂ ಕೂಡ ಹೇಳುವಂಥದ್ದು ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ವೇದದ ಸಾರಾಂಶವನ್ನು ಈ ನವರಾತ್ರಿಯಲ್ಲಿ ನೋಡ್ಬೋದು. ಇದನ್ನು ಜನಗಳು ತಿಳ್ಕೊಳ್ಳಿ ಅಂತ ನಾನು ಹೇಳಿದ್ರು. ಬೇರೆಯವ್ರು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ದಿಸ್ ಇಸ್ ದ ಫ್ಯಾಕ್ಟ್. ನಾವು ಕಥೆ ಪುರಾಣಗಳಲ್ಲಿ ಓದಿದಂಗೆಲ್ಲ, ಯಾಕಂದ್ರೆ ಅದನ್ನೆಲ್ಲ ಸಿಂಬಾಲಿಕ್ ಅಂತಂದ್ರೆ ಏನಂತಂದ್ರೆ ಸಾಂಕೇತಿಕವಾಗಿ ಸೂಚನೆ ಮಾಡೋದಕ್ಕೋಸ್ಕರ, ನಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಏನ್ ಮಾಡಿದ್ರು, ಈ ಕಥೆ ಪುರಾಣಗಳನ್ನೆಲ್ಲ ತಂದ್ರು, ತಂದು ಮಾಡಿ ಹೇಳಿದ್ರು. ಸಿ ಒಂದು ಕಥೆಯಲ್ಲಿ ಹೇಳಿದಂತ ವಿಚಾರವನ್ನ ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊತೀವಿ. ಈಗೇನಾಗ್ಬಿಟ್ಟಿದ್ರೆ ಬರೀ ಕತೆ ಮಾತ್ರ ಇಟ್ಕೊಳ್ತಾರೆ, ಕಥೆಯ ಸಾರಾಂಶ ಬಿಟ್ಬಿಡ್ತಾ ಇದ್ದಾರೆ. ನಾ ಹೇಳೋದು ಕಥೆಯನ್ನು ಕೇಳಿ, ಕಥೆಯಲ್ಲಿ ಬರುವಂತಹ ಸಾರಾಂಶ ಏನಿರುತ್ತಲ್ಲ, ತಾತ್ಪರ್ಯ ಏನಿರುತ್ತಲ್ಲ, ಆ ತಾತ್ಪರ್ಯವನ್ನ ನೀವು ಮೈಗೂಡಿಸ್ಕೊಳ್ಳಿ, ಮನಗೂಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ಅದನ್ನ ಮಾಡ್ಕೊಂಡಾಗ ಸಕ್ಸಸ್ 100%. ಖಂಡಿತ ಆಗುತ್ತೆ.